ನಮಸ್ಕಾರ, ಹೇಗಿದ್ದೀರಿ ಎಲ್ರು ಬಂಧುಗಳೇ? ಇವತ್ತೊಂದು ಅತ್ಯಂತ ಭಾವನಾತ್ಮಕವಾದಂಥ ಘಟನೆಯನ್ನು ನಾನು ನಿಮ್ಮ ಮುಂದೆ ವಿವರಿಸ್ತಾ ಇದ್ದೇನೆ ಬಂಧುಗಳೇ. ಮನುಷ್ಯರಾದರೆ, ನೋವಾದರೆ, ಸಂಕಟ ಆದರೆ, ಇನ್ನೇನೇ ಸಮಸ್ಯೆ ಆದರೂ ಕೂಡ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಬಹುದು, ಕೂಗಿ ಕೂಗಿ ಸಹಾಯ ಕೇಳಬಹುದು. ಅದೇ ಪ್ರಾಣಿಗಳಿಗೆ ನೋವು, ಸಂಕಟ, ಸಮಸ್ಯೆ ಆದರೆ ಯಾರ ಹತ್ರ ಹೇಳ್ಕೊಳೋಕ್ಕಾಗುತ್ತೆ ಹೇಳಿ? ಮೂಕ ರೋದನೆಯನ್ನು ಅನುಭವಿಸಬೇಕಷ್ಟೇ. ಅದೆಷ್ಟೋ ಪ್ರಾಣಿಗಳು ಈ ರೀತಿಯಾಗಿ ಮೂಕ ರೋದನೆಯನ್ನು ಅನುಭವಿಸಿ ಅನುಭವಿಸಿ ಪ್ರಾಣ ಬಿಟ್ಟಿವೆ. ಇವತ್ತು ಅಂಥದ್ದೇ ಒಂದು ಭಾವನಾತ್ಮಕವಾದಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರಾಣಿ ಪ್ರಿಯರ ಕಣ್ಣಲ್ಲಿ ಕಣ್ಣೀರು ತರಿಸುವಂತಹ ಘಟನೆ ಇದು. ಈ ಘಟನೆ ನಡೆದಿದ್ದು ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಅಲ್ಲಿಯ ಹಿರಿಯ ಆನೆ ಸುವರ್ಣ ಆನೆ 10ನೇ ಬಾರಿಗೆ ಗರ್ಭ ಧರಿಸಿತ್ತು. ಆದರೆ ನರಳಾಡಿ ನರಳಾಡಿ ಅದೇ ಸಂಕಟದಲ್ಲಿ, ಅದೇ ನೋವಿನಲ್ಲಿ ಕೊನೆಗೆ ಆ ಆನೆ ಪ್ರಾಣ ಬಿಟ್ಟಿದೆ. ಏನಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ. ಆ ಆನೆ ಇಲ್ಲಿಯವರೆಗೆ 9 ಬಾರಿ ಅಂದರೆ 9 ಮರಿಗಳಿಗೆ ಜನ್ಮವನ್ನು ಕೊಟ್ಟಿತ್ತು. ಇದೀಗ 10ನೇ ಬಾರಿಗೆ ಗರ್ಭ ಧರಿಸಿತ್ತು. ಈ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಆನೆಯ ಮರಿಗೋಸ್ಕರ ವೇಟ್ ಮಾಡ್ತಾ ಇದ್ರು. 10ನೇ ಬಾರಿ ಗರ್ಭ ಧರಿಸಿದ್ದು ಅಂದರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲ, ಒಂದು ರೀತಿಯಲ್ಲಿ ದಾಖಲೆಯೂ ಕೂಡ ಆಗ್ತಾ ಇತ್ತು. 47 ವರ್ಷದ ಆನೆಯದು. ಇದ್ದಕ್ಕಿದ್ದ ಹಾಗೆ ಆ ಆನೆಗೆ ನೋವು ಶುರುವಾಗಿದೆ. ನೋವು ಶುರುವಾಗ್ತಾ ಇದ್ದ ಹಾಗೆ ವೈದ್ಯರು ಬಂದು ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಆಗಲೇ ಗೊತ್ತಾದಂಥ ವಿಚಾರ ಏನಪ್ಪ ಅಂದರೆ, ಆನೆಯ ಗರ್ಭದೊಳಗಡೆಯೇ ಆನೆ ಮರಿ ಅಂದರೆ ಗರ್ಭದೊಳಗಡೆ ಇದ್ದಂಥ ಮರಿ ಸಾವನ್ನಪ್ಪಿಯಾಗಿತ್ತು. ಸಂಕಟದ ವಿಚಾರ ಏನಪ್ಪ ಅಂದರೆ, ಆ ಹೊಟ್ಟೆಯೊಳಗಡೆ ಇದ್ದಂಥ ಆನೆ ಮರಿ ಸಾವನ್ನಪ್ಪಿ ಹೆಚ್ಚು ಕಡಿಮೆ 1 ವಾರ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಆನೆ ಮರಿ ಹೊಟ್ಟೆ ಒಳಗಡೆ ಕೊಳೆತು ಹೋಗಿದೆ. ಬರೋಬ್ಬರಿ 150 ಕೆಜಿಯಷ್ಟಿದೆ ಹೊಟ್ಟೆ ಒಳಗಡೆ ಇರುವಂಥ ಮರಿ. ಈ ಕಾರಣಕ್ಕಾಗಿ ತಕ್ಷಣಕ್ಕೆ ವೈದ್ಯರಿಗೆ ಅದನ್ನು ತೆಗೆಯೋದಿಕ್ಕೂ ಕೂಡ ಸಾಧ್ಯ ಆಗದಂಥ ಪರಿಸ್ಥಿತಿ ಎದುರಾಗಿತ್ತು. ಇನ್ನೊಂದು ಕಡೆಯಿಂದ ಆ ಸುವರ್ಣ ಆನೆ ಹೆಚ್ಚು ಕಡಿಮೆ 1 ವಾರದಿಂದ ಆ ಸಂಕಟವನ್ನು ಅನುಭವಿಸಿದೆ. ಹೊಟ್ಟೆ ಒಳಗಡೆ ಮರಿ ಸತ್ತೋದಂಥ ಸಂದರ್ಭದಲ್ಲಿ 1 ವಾರಗಳ ಕಾಲ ಹೊಟ್ಟೆ ಒಳಗಡೆ ಮರಿಯನ್ನು ಇಟ್ಕೊಳ್ಳೋದು ಅಂದರೆ ಸಾಮಾನ್ಯವಾದಂಥ ವಿಚಾರ ಅಲ್ಲ. ಆದರೆ ಆನೆಯ ಹೊಟ್ಟೆ ಒಳಗಡೆ ಬರೋಬ್ಬರಿ 1 ವಾರ ಕೊಳೆತ ಸ್ಥಿತಿಯಲ್ಲಿಯೇ ಆನೆ ಮರಿ ಇತ್ತು. ಅಲ್ಲಿವರೆಗೂ ಕೂಡ ಆನೆ ನಿರಂತರವಾಗಿ ಒದ್ದಾಡ್ತಾ ಇದೆ, ಆದರೆ ಸರಿಯಾದ ರೀತಿಯಲ್ಲಿ ವೈದ್ಯರ ಗಮನಕ್ಕೆ ಬಂದಿಲ್ಲ. ಕೊನೆಗೂ ಅಲ್ಲಿದ್ದಂಥ ನಿಪುಣ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ. ಅಂತಿಮವಾಗಿ ಆನೆಯ ಮರಿಯನ್ನ ಹೊರಗಡೆ ತೆಗೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಆದರೆ ಆನೆ ಮರಿಯನ್ನ ಹೊರಗಡೆ ತೆಗಿತಾ ಇದ್ದ ಹಾಗೆ ಈ ತಾಯಿ ಆನೆ ಅಂದ್ರೆ ಸುವರ್ಣ ಆನೆಯೂ ಕೂಡ ಸಾವನ್ನಪ್ಪಿದೆ. ಈ ಮೂಲಕ 1 ವಾರಗಳ ಕಾಲ ಒದ್ದಾಡಿದಂತ ಆನೆ ಪ್ರಾಣ ಬಿಟ್ಟಿದೆ. ಆ 1 ವಾರಗಳ ಕಾಲ ಅದೆಂತಹ ನರಳಾಟ ಇತ್ತು, ಅದೆಂತಹ ಸಂಕಟ ಇತ್ತು, ಅದೆಂತಹ ನೋವಿತ್ತು. ನಾನು ಆಗಲೇ ಹೇಳಿದ ಹಾಗೆ ಮನುಷ್ಯರಾದರೆ ಇನ್ನೊಬ್ಬರ ಹತ್ರ ಹೇಳ್ಕೊಳ್ತಾರೆ, ಪ್ರಾಣಿಗಳಿಗೆ ಯಾರ ಹತ್ರ ಹೇಳ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಹೇಳಿ? ಆ ಮೂಕ ರೋದನೆಯನ್ನು ಅದೆಷ್ಟು ಅನುಭವಿಸಿತ್ತೋ ಗೊತ್ತಿಲ್ಲ. ಕೇವಲ ನಾವು ಮನುಷ್ಯರ ನೋವಿನ ಬಗ್ಗೆ ಮಾತ್ರ ಮಾತಾಡೋದಲ್ಲ, ಪ್ರಾಣಿಗಳ ಆ ಸಂಕಟ, ಪ್ರಾಣಿಗಳ ನೋವಿನ ಬಗ್ಗೆಯೂ ಕೂಡ ಮಾತಾಡಬೇಕಾಗತ್ತೆ. ಕೊನೆಗೂ ಹಿರಿ ಆನೆ ಅಂತ ಕರೆಸ್ಕೊಳ್ತಿದ್ದಂಥ ಸುವರ್ಣ ಆನೆಯನ್ನು ವೈದ್ಯರಿಗೆ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲೇ ಇಲ್ಲ. ಇಡೀ ಆ ಜೈವಿಕ ಉದ್ಯಾನದ ಸಿಬ್ಬಂದಿ ಎಲ್ಲರೂ ಕೂಡ ಇದೀಗ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ಸುವರ್ಣ ಆನೆ ಅಂದರೆ ಎಲ್ರಿಗೂ ಕೂಡ ಅತಿ ಅಕ್ಕರೆಯ ಆನೆಯಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಅಲ್ಲಿದ್ದಂಥ ಸಿಬ್ಬಂದಿ ಮೇಲೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಪ್ರತಿ ಪ್ರಾಣಿಗಳ ಮೇಲೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ನಿಗಾ ವಹಿಸಬೇಕಾಗತ್ತೆ. ನಿಪುಣ ವೈದ್ಯರ ತಂಡವೇ ಇರುತ್ತೆ, ಆದರೆ 1 ವಾರಗಳ ಹಿಂದೆಯೇ ಆನೆ ಹೊಟ್ಟೆ ಒಳಗಡೆ ಮರಿ ಸತ್ತೋಗಿದೆ ಅಂದರೆ ಅದನ್ನು ಯಾಕೆ ಕಂಡುಹಿಡಿಯೋದಕ್ಕೆ ವೈದ್ಯರಿಗೆ ಸಾಧ್ಯ ಆಗಲಿಲ್ಲ ಅಂತ ಒಂದಷ್ಟು ಮಂದಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ನಿಗಾ ವಹಿಸಬೇಕಿತ್ತು, ಆದರೆ ಸರಿಯಾದ ರೀತಿಯಲ್ಲಿ ಗಮನ ಕೊಟ್ಟಿರೋದಂಥ ಕಾರಣಕ್ಕಾಗಿ ಆನೆಯನ್ನು ಕಳ್ಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಅನ್ನೋದು ಪ್ರಾಣಿ ಪ್ರಿಯರ ಆಕ್ರೋಶದ ಮಾತು. ಇನ್ನೊಂದು ಕಡೆಯಿಂದ ಯಾವುದಾದ್ರೂ ಆನೆ ಗರ್ಭ ಧರಿಸಿದೆ ಅಂದಾಗ ಈ ಆನೆ ಹಿಂಡಿನ ನಡುವೆ ಆ ತಾಯಿ ಆನೆಯನ್ನು ಬಿಡೋದಿಲ್ಲ. ಈ ಕಾಡಿನಲ್ಲಾದರೆ ಏನಾಗುತ್ತೆ, ಕಾಡಲ್ಲೂ ಕೂಡ ಅಷ್ಟೇ, ಆನೆಗಳು ಯಾವಾಗಲೂ ಕೂಡ ಗುಂಪು ಗುಂಪಾಗಿರ್ತವೆ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಒಂಟಿ ಸಲಗ ಕಾಣೋದು ತೀರಾ ತೀರಾ ಅಪರೂಪ. ಗುಂಪಾಗಿದ್ದ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಆನೆ ಗರ್ಭ ಧರಿಸ್ತು ಅಂತಾದರೆ ಆ ಆನೆ ಬೇರೆ ಆನೆಗಳಿಂದ ಅಂತರ ಕಾಯ್ದುಕೊಳ್ಳುತ್ತೆ. ಯಾಕಂದರೆ ಗುಂಪಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೇರೆ ಆನೆಗಳು ತಿವಿಯೋದಾಗಿರ್ಬೋದು ಅಥವಾ ಅವುಗಳ ನಡುವೆ ಘರ್ಷಣೆ ಅಂಥದ್ದೆಲ್ಲವೂ ಕೂಡ ಉಂಟಾಗ್ತಾ ಇರುತ್ತೆ. ಆದರೆ ಇಲ್ಲಿ ಆನೆಗೆ ಇದ್ದಂಥ ಸ್ಪೇಸ್ ತುಂಬ ಚಿಕ್ಕದು, ಅಂತರವನ್ನು ಕಾಯ್ದುಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿದ್ದಂಥ ಸಿಬ್ಬಂದಿ ಏನು ಮಾಡಿದ್ದಾರೆ, ಎಲ್ಲ ಆನೆಯ ಹಿಂಡಿನ ನಡುವೆಯೇ ಈ ತಾಯಿ ಆನೆಯನ್ನು ಕೂಡ ಬಿಟ್ಟಿದ್ದಾರೆ. ಈ ತಾಯಿ ಆನೆ ಆ ಬೇರೆ ಬೇರೆ ಆನೆಗಳಿಂದ ಗುದ್ದಿಸ್ಕೊಂಡಿದೆ ಅಥವಾ ಅವುಗಳ ನಡುವೆ ಆ ಘರ್ಷಣೆ ತಿಕ್ಕಾಟ ಅಂಥದ್ದೆಲ್ಲವೂ ಕೂಡ ಆಗ್ತಿರುತ್ತೆ. ಆ ಬೇರೆ ಆನೆ ತಿವಿದಂಥ ಕಾರಣಕ್ಕಾಗಿ ಅಥವಾ ಅವುಗಳ ನಡುವೆ ಒಂದು ಘರ್ಷಣೆ ಉಂಟಾದಂಥ ಕಾರಣಕ್ಕಾಗಿ ಹೊಟ್ಟೆ ಒಳಗಡೆ ಇದ್ದಂಥ ಆನೆ ಸಾವನ್ನಪ್ಪಿದೆ, ಅಂದರೆ ಆನೆ ಮರಿ ಸಾವನ್ನಪ್ಪಿದೆ. ಅದರಿಂದಾಗಿ ಈ ಸುವರ್ಣ ಆನೆಯೂ ಕೂಡ ಸಾವನ್ನಪ್ಪುವಂಥ ಪರಿಸ್ಥಿತಿ ಎದುರಾಗಿದೆ. ಸಿಬ್ಬಂದಿ ಈ ವಿಚಾರದಲ್ಲಿ ತೀರಾ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಕೇವಲ ಮನುಷ್ಯರ ಪ್ರಾಣಕ್ಕೆ ಮಾತ್ರ ಬೆಲೆ ಅಲ್ಲ, ಪ್ರಾಣಿಗಳ ಪ್ರಾಣಕ್ಕೂ ಕೂಡ ಬೆಲೆ ಇರುತ್ತೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಿತ್ತು. ಅದಕ್ಕೆಲ್ಲದಕ್ಕಿಂತಲೂ ಬಹಳ ನೋವಿನ ಸಂಗತಿ ಅಂದರೆ, ಅಷ್ಟು ದಿನಗಳ ಕಾಲ ಅದು ನರಳಾಡಿದೆಯಲ್ಲ, ಒದ್ದಾಡಿದೆಯಲ್ಲ, ಅದು ಎಂಥ ನೋವನ್ನು ಅನುಭವಿಸಿದೆಯೋ ಗೊತ್ತಿಲ್ಲ. ಬಂಧುಗಳು ನಿಮ್ಗೆ ಏನು ಅನಿಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ.
ನಿಮ್ಮಲ್ಲಿ ತುಂಬ ಜನ ಅನ್ಬಹುದು ಸಿಲ್ಲಿ ಮ್ಯಾಟ್ರು, ಪ್ರಾಣಿಗಳು ಅಲ್ಲೂ ಸಾಯ್ತವೆ ಇಲ್ಲೂ ಸಾಯ್ತವೆ ಇದೊಂದು ದೊಡ್ಡ ಸಂಗತಿನ ಅಂಥೇಳಿ. ಆದರೆ ನನ್ನ ಪ್ರಕಾರ ಇದು ಕೂಡ ದೊಡ್ಡ ಸಂಗತಿಯೇ, ಅದರಲ್ಲೂ ಕೂಡ ಪ್ರಾಣಿ ಪ್ರಿಯರಿಗೆ ಇದು ಬಹಳ ಬಹಳ ದೊಡ್ಡ ಸಂಗತಿಯೇ. ಧನ್ಯವಾದಗಳು ಇಲ್ಲಿವರೆಗೆ ಸ್ಟೋರಿ ನೋಡಿದ್ದಕ್ಕಾಗಿ.